ಶಂಕಿ ಉಂಟು, ನಾವು ಹೋಗಿ ಈಗೀಗ ಮಾತಾಡುವ ಅಂತ ಹೇಳಿ ಅವರು ಕರ್ಕೊಂಡು ಇಲ್ಲಿ ಬಂದಾಗ ನೀವು ರಾಣಿ ಜೊತೆ ಇದ್ದೀರಪ್ಪ, ಈಗ ಊರಿಗೆ ಪ್ರಚಾರ ಮಾಡಿದ್ರಿ ನೀವೇ ಅಂತ ಗೊತ್ತಾಗಿದೆ. ಒಳ್ಳೆ ರೀತಿಯಲ್ಲಿ ಒಪ್ಪಿಕೊಂಡ್ರಾಯ್ತು. ಹೇಳಿದನು ನಾವು ಯಾಳ ಪೂತಲ ಬೋದ ಮಾತಾಡಿದ್ರು ಹೋಯ್ತು, ಮುತ್ತು ಹೊಡೆದ್ರು ಹೋಯ್ತು ಒಂದು ಮಾತು. ಯಾರಲ್ಲಿ ಹೇಗೆ ಮಾತಾಡಬೇಕು ಅನ್ನುವಂತಹ ಪರಿಜ್ಞಾನಕ್ಕೆ ಭಾವಿಸಿ ಕೈಲಾಸಾಸ್ತ್ರಿ ಏನು ಅಂತ ಭಾವಿಸಿ ಕೈಲಾಸನಾಥ ಶಾಸ್ತ್ರಿ ಕೈಲಾಸನಾಥ ಶಾಸ್ತ್ರಿ ಕೊನೆ ಮಾಡಿ ಬಿಡ್ತಾರ್ರಿ ನಿಮ್ಮ ಮಗ ನನ್ನ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು, ಚಿಟ್ಟಿನ ಬರ್ದಂಗ ಹೇಳಿಬಿಟ್ಟಿನಿ. ಗೊತ್ತಾಗ್ಬೇಕಲ್ರಿ ಯಾರು ಕಟ್ಟಿದ್ ಅಂತ ಗೊತ್ತಾಗ್ಬೇಕಲ್ರಿ. ಅಲ್ಲ ಆವೇಶ ಸರಿಯೇ ಪಾಪ ಆವೇಶ ಬಂದಾಗಲಿ ಅದು ಹಾಕಿದ್ರೆ ಮತ್ತು ಬಿಸಿ ಹೆಚ್ಚಾಗ್ತದೆ. ಅದಕ್ಕೆ ಬಿಸ್ತೀರಿ ಹಾಕಿದ್ ನೋಡ್ರೆ. ಓ ಸಮಸ್ಯೆ ಸಮಸ್ಯೆ ಸಮಸ್ಯೆ, ಇದಕ್ಕೊಂದು ಸರಿಯಾದ ಉತ್ತರ ಸಿಗದೇ ಇದೆ. ಯಾರಿಗೂ ನೆಮ್ಮದಿ ಮೈ ಮೇಲೆ ಒಂಥರ ಆವೇಶ ಬಂದಾಗ ನೋಡ್ರಿ, ಸೌಡ ಕೊಡ್ತಾರೆ ಶಾಪ ಅಂತ ಸಿಟ್ಟು ಸಿಟ್ಟು ಆವೇಶ ಬಂದದಲ್ಲ. ಮೈ ಮೇಲೆ ಅಂತ ಬಂದದ್ದೆಲ್ಲ ದೇವ ಬರ್ತದೆ ಇದಕ್ಕೆ ರಕ್ತದೊತ್ತಡ ಹೆಚ್ಚಾಯ್ತು. ಯಾಕೆಂದ್ರೆ ನಾನು ಊಹಿಸಲಾರದೆ ಇದ್ದದ್ದನ್ನು ಅವ್ರು ಆಡಿದ್ರಲ್ಲ. ಹೌದು ಅಲ್ಲ, ಹೋಗಿ ಹೋಗಿ ನನ್ನ ಮೇಲೆ ಅಪವಾದ. ಅದು ಅಪ್ಪಿನ ಮೇಲೆ ಹೌದು, ಅವರೇ ಕದ್ದಿದ್ದು ಅಂತ ವಿಷಯ ಹೇಳಿದ್ದೀನಿ ನೋಡ್ರೆ. ಓ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ, ನಾಳೆಗಾದ್ರೂ ಪ್ರಶ್ನೆ, ಇದಕ್ಕೆ ಉತ್ತರ ಬೇಕು. ಯಾಕೆಂದ್ರೆ ಪಕ್ಕನೆ ಅನುಮಾನ ಬರುವುದು ಸಹಜ. ಯಾಕೆಂದ್ರೆ ಗರ್ಭಗುಡಿಯೊಳಗೆ ಹೋಗುದು ನಾವಿಬ್ಬರು, ನೀವೇ ಇಬ್ಬರು, ಮತ್ತಾರು ಹೋಗುದು? ಹಾಗಾಗಿ ಪಕ್ಕನೆ ಊರವರು ಅದನ್ನೇ ಭಾವಿಸ್ತಾರೆ. ಹಾಗಿದ್ರೆ ಸತ್ಯ ಏನು ಅಂತ ಊರಿನವರಿಗೆ ನೀವೇ ಹಾಗೆ ತಿಳ್ಕೊಳ್ತಾರೆ. ತಿಳ್ಕೊಂಡಿದ್ದಾರೆ. ಈಗ ನೀನು ಕದ್ರೇನು ನಾನು ಕದ್ರೆ ಅಷ್ಟೇ ಅಲ್ಲ, ಒಂದೇ ಮನೆಯವರಲ್ಲ. ನಮ್ಮ ಮನೆಗೆ ಹೋಗುದಲ್ಲ, ಅಪ್ಪ ಆಗ್ಲಿ ಮಗ ಆಗ್ಲಿ ನಾನು ಕದ್ರೆ ಮನೆಗೆ ಹೋಗ್ತದೆ, ನೀವು ಕದ್ರೆ ಬೇರೆ ಮನೆಗೆ ಹೋಗ್ತದೆ ಅಂತ ಹೇಳಿಕೊಂಡ ಹೇಳಿಕ್ಕಿಲ್ಲ ಅಂತ ಮನೆಗೆ ಹೋಗುದು. ಈಗ ಊರಿನವ್ರು ಏನ್ ಹೇಳುದು, ಅಪ್ಪ ಕದ್ರು ಒಂದೇ ಮಗ ಕದ್ರು ಒಂದೇ. ಹೌದು, ನಮ್ಮ ಮನೆತನಕ್ಕೆ ಅಪವಾದ ಅಲ್ಲ. ಹೌದು, ಹಾಗಿದ್ರೆ ಅಪವಾದ ಕೆಲಸ ಮಾಡ್ರಿ. ಅವ್ರು ಕದ್ದಿದ್ದ ನೀವು ಕದ್ದಿದ್ದ ಒಂದು ತೀರ್ಮಾನ ಮಾಡಿ ಆಮೇಲೆ ನನ್ ಕೆಲಸ. ತೀರ್ಮಾನ ಮಾಡುವ ವಿಷಯವೇ ಇಲ್ಲ. ತೀರ್ಮಾನ ಮಾಡಿ ಏನು ಮಾಡಿ ಹೇಳಿಲ್ಲ. ಈಗ ನೀವು ನಂಬುತ್ತೀರಿ, ನಿಮಗೆ ಕೈಲಾಸ ಶಾಸ್ತ್ರಿಯಲ್ಲಿ ವಿಶ್ವಾಸ ಉಂಟು. ನಾನು ಹೇಳಿದ್ರೆ ನಿಮಗೆ ದೇವರವಾಗಿ ನೀವು ಒಪ್ಪುತ್ತೀರಿ, ಊರಿನವರೆಲ್ಲ ನಂಬುತ್ತೀರಿ, ಅಥವಾ ಮುಂಭಾಗದಲ್ಲಿ ಒಪ್ಪಿಯ ಇಂದಿನಿಂದ ನಾಳೆ ಹೇಳಲಿಕ್ಕೆ ಎಂದದ್ದು ಉಂಟು ಇದರಲ್ಲಿ. ಅಲ್ಲ ಹೌದಾ,
ಊರಿನವರು ಎಲ್ಲ ನಂಬುವ ಹಾಗೆ ನಾನು ಮಾಡ್ತೇನೆ. ಇಷ್ಟು ದಿವಸ ಪ್ರಾಮಾಣಿಕವಾಗಿ ನಾನು ದೇವರಿಗೆ ಪೂಜೆ ಮಾಡಿದ್ದವು. ಹೌದು, ಆ ದೇವರ ಹತ್ರ ಹೇಳಿ ಎಷ್ಟು ಇದೆಯಪ್ಪಯ್ಯ? ನಾಳೆ ನಾಳೆ ಬೆಳಿಗ್ಗೆ ಸರಿಯಪ್ಪಯ್ಯ. ಹಾಗಾದ್ರೆ ಊರಿನವರಿಗೆಲ್ಲ ನಾನು ಪ್ರಚಾರ ಮಾಡ್ತೇನೆ, ಎಲ್ಲರೂ ಬಂದು ಸೇರಲಿ. ಆಯ್ತಪ್ಪಯ್ಯ. ದೇವರ ದೇವರ ಮುಂಭಾಗದಲ್ಲಿ ನಾಳೆಯ ದಿವಸ ಎಲ್ಲರೂ ಬಂದು ಸೇರಬೇಕು. ಆಯ್ತು, ದೇವರಿಂದಲೇ ಹೇಳಿರ್ತೇನೆ. ನಾಳೆ ಬೆಳಿಗ್ಗೆ ಹತ್ತು ಬಾಯಿ. ಆಯ್ತು ಆಯ್ತು, ನೋಡ್ರಿ ನಾನು ಪೂರೈಸಿ. ಇವತ್ತು ಅಲ್ಲಿ ಯಾವುದೇ ನಿಮ್ಮ ಮಧು ಮಾಂಸ ಯಾವುದೂ ಇಲ್ಲ. ನಾನು ಸ್ನಾನ ಮಾಡುವುದಿಲ್ಲ ಅಂತ ಯಾರು ಹೇಳಿದ್ರು? ಯಾರು ಹೇಳಿದ್ರಿ? ಮಾಡ್ತೀರಾ? ದಿನ ಮಾಡ್ತೀನಿ. ಯಾವ ಕ್ರೀಡೆ ಇವತ್ತು ಮಾಡಿ? ಮಧು ಮಾಂಸ ಇವತ್ತಿಲ್ಲ, ನಾಳೆ ಸಂಜೆ. ಕೇಳಿರಿ ಕೇಳಿರಿ ಕೇಳಿರಿ, ನಾಳೆ ಬೆಳಿಗ್ಗೆ ಹತ್ತು ಗಳಿಗೆ ಸರಿಯಾಗಿ ನಮ್ಮ ಅಪ್ಪಯ್ಯ ದೇವರ ಹತ್ರ ಮಾತಾಡಿಸ್ತಾರೆ. ನೀವೆಲ್ಲರೂ ಯಾರಾದ್ರೂ ಮಧ್ಯದಲ್ಲಿ ಎದ್ದು ಹೋದ್ರೆ ಹಾರವನ್ನು ಕದ್ದದ್ದು ನೀವೇ ಅಂತೇಳಿ ನಿಮ್ಮ ಮನೆಗಳಿಗೆ ತನಿಖಾಧಿಕಾರಿಗಳು ಬರ್ತಾರೆ. ಈ ಈ ಎಲ್ಲಾ ಕಥೆ ಮುಗಿಯೋರಿಗೆ ಯಾರು ಎದ್ದು ಹೋಗ್ಬಾರ್ದು. ಯಾರಾದ್ರೂ ಎದ್ದು ಹೋದ್ರೆ ತಲೆ ಮೇಲೆ ದೇವರ ಆಣೆ ಇದೆ. ನೀನಿಗೆ ಕೊಟ್ಟಿದ್ದೇನೆ ಮತ್ತೆ ನನ್ನಲ್ಲಿ ಎಂತದ್ದು ಅಷ್ಟೇ
ನಿಮ್ಮ ಹತ್ರ ಏನಿಲ್ಲ, ಎಲ್ಲ ದೇವರ ಮುಂಭಾಗದಲ್ಲಿ ಸರ್ವ ಸಮರ್ಪಣ ಭಾವದಲ್ಲಿ ಎಲ್ಲ ಅರ್ಪಿಸಿ ಆಗಿ. ಆದ್ರೆ ನನ್ನದ್ದಾದಂತಹ ಸತ್ಯನಿಷ್ಠೆಯ ಈಗ ಪ್ರಶ್ನಾರ್ಹವಾಗಿ ಪರಿಣಮಿಸಿದೆ. ನನ್ನ ಮಾನ ಮರ್ಯಾದೆ, ನನ್ನ ಘನತೆ ಉಡಿಸಿಕೊಡುವಂತಹ ಹೊಣೆ ನಿನಗೆ. ಆದ್ದರಿಂದ ನೀನು ಮೈಲೋರಿಯೇ ಆಡಬೇಕು ಅನ್ನುವಂತಹ ಕೇಳಿಕೆಯೇನು ನನ್ನದ್ದಿಲ್ಲ. ಯಾಕೆ? ಪ್ರತ್ಯಕ್ಷವಾಗಿ ನಿನ್ನನ್ನು ಕಾಣುವುದಕ್ಕೆ ನಮ್ಮ ಕಣ್ಣುಗಳಿಗೆ ಸಾಮರ್ಥ್ಯ ಸಾಲ. ಆದ್ರೆ ಲೋಕದ ಮಂದಿಗಳು ಕುರುಡಾಗಿ ನನ್ನ ಕುರಿತಾಗಿ ಅಪವಾದದ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಈಗ ಬಲವಾದ ಅನುಮಾನ ಉಂಟು, ಶಾಸ್ತ್ರೀಯ ಹಾರಕತ್ತದ್ದು. ಹೌದಪ್ಪ, ಎಲ್ಲಿಯವರೆಗೆ ಕೇಳಿದ್ರೆ ನಿನ್ನೆ ದಿನ ಗೌಡರ ಬಾಯಿಂದಲೇ ಆ ಮಾತು ಬಂತು. ನೀವೇ ಕಟ್ಟಕ್ಕ ಹೌದೇನ್ರಿ? ಯಾವಾಗ ಗೌಡರ ಹಾಗೆ ಆಡಿದ್ರು, ಈ ತನಕ ಸತ್ಯಾತ್ಮನಾಗಿ ನಂಬಿದಂತಹ ಶಾಸ್ತ್ರೀಯ ಕುರಿತಾಗಿ ಅನುಮಾನವನ್ನು ತಡೆದ್ರು. ಇನ್ನು ಊರಿನವರ ಅನುಮಾನ ಪರಿಹರಿಸಬೇಕು ಅಂತಾದ್ರೆ ನೀನೇ ಬಾಯಿ ಬಿಡಬೇಕಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಒಳಗಿರುವ ಶಕ್ತಿಗೆ ಕೈ ಮುಗಿತಾ ಇದ್ದೇನೆ, ಕೈ ಬಿಡಬೇಡ. ಹಾರ ಕದ್ದವ ಯಾರು? ಶಾಸ್ತ್ರಿ ಜಪರಾದ. ಎರಡು ವಾಕ್ಯ ನಿನ್ನ ಬಾಯಿಂದ ಬಂದ್ರೆ ಸಾಕು ದೇವರೇ, ನಾನು ಇಷ್ಟರವರೆಗೆ ಎಲ್ಲವನ್ನೂ ನಿನಗೆ ಒಪ್ಪಿಸಿದ್ದಕ್ಕೆ ಸಾರ್ಥಕ ಆಗುತ್ತದೆ, ಅನುಗ್ರಹ ಆಗಬೇಕು. ಓ ನನ್ನ ಮುದ್ದು ಮಕ್ಕಳೇ, ನಿಮ್ಮ ಭಕ್ತಿಗೆ ಮೆಚ್ಚಿ ಮೈದೋರಿದವನಿದ್ದೇನೆ. ನನ್ನ ಕಂಠೀ ಹಾರವನ್ನು ಕದ್ದವನು ಕೈಲಾಸ ಶಾಸ್ತ್ರಿ ಅಲ್ಲ. ಬೇಡರ ದಿನ, ಬೇಡರ ದಿನ, ಬೇಡರ ದಿನ. ಗೌಡರು ಬಂದು ಹೇಳಿದ್ರು ಶಾಸ್ತ್ರಿಗಳೇ ಹಾರ ಕಂತದ್ದು ಅಂತ ಹೇಳಿದ್ದರಿಂದ ಇಡೀ ಊರಿನ ಜನಗಳು ಇದೇ ಸತ್ಯ ಅಂತ ನಂಬಿದ್ರು. ಆ ಸತ್ಯ ಸುಳ್ಳಾಯ್ತಲ್ಲಪ್ಪಯ್ಯ, ಸತ್ಯ ಸುಳ್ಳಾಯ್ತು. ಈ ಒಂದು ಲೋಕದ ನ್ಯಾಯ ಗೊತ್ತು ಏನಪ್ಪಯ್ಯ? ಕಣ್ಣಿಗೆ ಕಾಣುವುದನ್ನೆಲ್ಲ ನಾವು ಸತ್ಯ ಅಂತ ತಿಳಿಯುತ್ತೇವೆ, ಆದ್ರೆ ಶಾಸ್ತ್ರ ಏನ್ ಹೇಳ್ತದೆ? ಏನು? ಇದೆಲ್ಲ ಸುಳ್ಳು. ಕಣ್ಣಿಗೆ ಕಾಣದಿದ್ದದೊಂದೇ ಸತ್ಯ. ಆಕಾಶವಾಣಿ ಲೋಕಕ್ಕೆ ಈಗ ಅಶರೀರವಾಗಿ ಹೇಳಿ ಆಯ್ತಲ್ಲ. ಅದೇ ಆಕಾಶವಾಣಿ ಏನ್ ಹೇಳ್ತೀರಿ ಗೌಡ್ರೆ? ನನ್ನ ಪ್ರಾಮಾಣಿಕ ಪ್ರಶ್ನೆ ಉಂಟಾಯ್ತು. ನಮ್ಮ ಸಣ್ಣ ಅನುಮಾನ ಬರ್ತದೆ, ಈ ಈಶ್ವರದೇವರಿಗೆ ಶೀತ ಆಗಿಲ್ಲ? ಈಶ್ವರದೇವರಿಗೆ ಶೀತ ಆಗಲಿಕ್ಕೆ ಅವರು ದಿನ ಅಲ್ಲೇ ಹಿಮಾಲಯದಲ್ಲಿ ಇರುವುದು. ಆದ್ರೂ ಶೀತ ಆದಾಗ ಒಂದು ಹೆಣ್ಣು ಸ್ವರದಲ್ಲಿ ಬಂತಲ್ಲ. ಆಕಾಶವಾಣಿ ಪಂಪಿನವಾಡು ಜಮೀನ್ದರ್ ಅಮ್ಮ ಸಂಕಲ್ಪದಲ್ಲಿ ತಿರುಗಿದ್ರು ಬಹುಶಃ. ಆದ್ದರಿಂದ ಅದು ಸ್ತ್ರೀ ಪರಿವರ್ತನೆ. ಮತ್ತೆ ಇನ್ನೊಂದು ಹೇಳಿ, ದೇವರು ಕಾಣುವಾಗ ಗಂಡು, ಆದ್ರೆ ದೇವರು ಗಂಡ ಅಲ್ಲ. ಅಲ್ಲ, ನಾವು ಏನ್ ಹೇಳ್ತೇವೆ? ಪರಬ್ರಹ್ಮ ಅಂತೇವೆ. ಪರಬ್ರಹ್ಮ ಅಂದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ. ಈಗ ಮಾತಾಡಿದ್ದು ಹೆಣ್ಣು ಅಲ್ಲ ಗಂಡು ಅಲ್ಲ, ದೇವರಲ್ವೇನೋ? ಅದೇ ಅದೇ ಬೇರೆ ಎಂತದೊಂದು ಇಲ್ಲದಿದ್ದ ಅನುಮಾನ. ನೀವು ಹೇಳಿದಾಗೆ ದೇವರು ಗಂಡು ಅಲ್ಲ ಹೆಣ್ಣು ಅಲ್ಲ, ಈಗ ಮಾತಾಡಿದ್ದು ಗಂಡು ಅಲ್ಲ ಹೆಣ್ಣು ಅಲ್ಲ. ನೀವು ಬಂದು ಸೇರಿದವರಿಗೆಲ್ಲ ಪ್ರಸಾದ ಕೊಡು, ಆಮೇಲೆ ಅವರೆಲ್ಲ ಅವರವರ. ಆದ್ರೆ ಒಂದು ಅಪಾಯ, ಆದ್ರೆ ಒಂದು ನಿಮ್ಮ ಅರ್ಜುನಿಯ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರನನ್ನು ಮಾತಾಡಿಸಿದೆ. ನಿಮ್ಮ ಮಗನಾದಂತ ನಾನು ರಕ್ತಗತವಾಗಿ ಬಂದಂತ ಪ್ರತಿಭೆಯನ್ನು ಪ್ರಕಟಪಡಿಸಿದ್ವೇಳವೇ ನೀವು ಯಾವ ದೇವರನ್ನು ಮಾತಾಡಿಸಿದಿರೋ ಅದೇ ದೇವರನ್ನು ನಾನು ಪ್ರತ್ಯಕ್ಷ ಮಾಡಲೆ. ಗೌಡ್ರೆ ಆಗಲಿ ಆಗಲಿ, ಒಂದು ಅವಕಾಶ ಉಂಟ. ಆಗಲಿ.